ಆತ ಜಮ್ಮು ಕಾಶ್ಮೀರದಲ್ಲಿ ಉಗ್ರರೊಂದಿಗೆ ಹೋರಾಡಿ ವೀರ ಮರಣವನ್ನು ಹೊಂದಿದ್ದ ಆತನ ಸವಿನೆನಪಿಗಾಗಿ ಆತನ ಕುಟುಂಬ ಇದೀಗ ಜನರ ಉಪಯೋಗಕ್ಕಾಗಿ ಆತನಿಗೆ ಸರ್ಕಾರ ನೀಡಿದ ಹಣವನ್ನು ಸಾರ್ವಜನಿಕರ ಬಸ್ ನಿಲ್ದಾಣ ನಿರ್ಮಿಸುವ ಜೊತೆಗೆ ಸಮಾಜದ ಒಳಿತಿಗಾಗಿ ವಿನಿಯೋಗಿಸುತ್ತಿದೆ ಅಷ್ಟಕ್ಕೂ ಇಲ್ಲಿ ಅಂತಿರ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಕಡವಾಡದ ಯುವಕ ವಿನೋದ್ ನಾಯಕ ದೇಶ ಸೇವೆ ಮಾಡಬೇಕು ಅಂತ ಹೇಳಿ 2001 ಜುಲೈ ತಿಂಗಳಲ್ಲಿ ಸೈನ್ಯಕ್ಕೆ ಸೇರಿದ್ದ 4.5 ವರ್ಷಗಳ ಕಾಲ ಭಾರತಾಂಬೆಯ ಸೇವೆಯನ್ನ ಮಾಡಿ ಸೈನ್ಯನಿಸಿಕೊಂಡಿದ್ದ ಈತ 2005 ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪೌಂಚ್ನಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಉಗ್ರರ ಗುಂಡಿಗೆ ಬಲಿಯಾಗಿ ವೀರ ಮರಣ ಹೊಂದಿದ್ದ ತಮ್ಮ ಏಕೈಕ ಮಗನ ಸಾವಿನಿಂದ ನೊಂದರು ಸರ್ಕಾರ ನೀಡಿದ ಹಣವನ್ನ ಸದುಪಯೋಗ ಆಗಬೇಕು ಎಂಬ ದೃಷ್ಟಿಯಿಂದ 18 ವರ್ಷದ ಬಳಿಕ ಯೋಧನ ನೆನಪಿಗಾಗಿ ಪೋಷಕರು ಕಡವಾಡ बस ತಂಗುದಾಣವನ್ನ ನಿರ್ಮಾಣ ಮಾಡಿದ್ದಾರೆ ನಮಗೆ ಒಂದು ಊರಿನ ಜನರಿಗೆ ಈ ಸ್ಟಾಪಿಗೆ ಬಸ್ ಸ್ಟ್ಯಾಂಡ್ ಇಲ್ಲಾಗಿತ್ತು ಅವನ ನೆನಪಿಸಲಾಗಿ ಊರಿನ ಜನರಿಗೆ ಒಂದು ಸಹಾಯ ಆಗಲಿ ಅಂತ ಹೇಳ್ಕೊಂಡು ನಾವು ಅವನ ಹೆಸರಿನಲ್ಲಿ ಒಂದು ಅವನ ಹುತಾತ್ಮ ಆದ ನಂತರ ಬಂದಂತ ಹಣದಿಂದ ನಮ್ಮ ತಂದೆ ತಾಯಿಯವರ ಹಣ ಅಲ್ಲ ಅದು ನನ್ನ ಮಗನ ಬಂದಂತ ಹಣದಿಂದ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಹೇಳ್ಕೊಂಡು ನಾವು ಸರ್ಕಾರದ ಜಾಗದಲ್ಲಿ ಪಂಚಾಯತಿಯಿಂದ ನಾವು ಎನ್ಒಸಿ ತಕೊಂಡು ಈ ನಾವು ಆಗಸ್ಟ್ 15ಕ್ಕೆ ಒಂದು ಚಿಕ್ಕ ಬಸ್ ತಂಗುದಾಣ ಶಾಲೆ ಹೋಗುವರು ಮಕ್ಕಳಿಗಾಗಲಿ ಅನುಕೂಲವಾಗ ಊರಿನ ಜನ ಕಾರವಾರಕ್ಕೆ ಕೆಲಸಕ್ಕೆ ಹೋಗುವರಾಗಲಿ ಅವರಿ ಬಿಸಿಲು ಬಿಸಿಲಲ್ಲಿ ಮಳೆಯಲ್ಲಿ ಗಂಟೆಗಟ್ಟಲೆ ರಸ್ತೆ ಮೇಲೆ ನಿಲ್ಲುವುದು ನೋಡಿಕೊಂಡು ನಮ್ಮ ಮನಸ್ಸಿಗೆ ದುಃಖ ಆಗ್ತಿತ್ತು ಅದು ಮನಸ್ಸು ನನ್ನ ಮಗನ ಹೆಸರಿನಲ್ಲಿ ಒಂದು ತಂಗುದಾಣ ಕಟ್ಟುವ ಊರಿ ಜನರಿಗೆ ಸಹಾಯ ಆಗಲಿ ಅಂತ ಹೇಳ್ಕೊಂಡು ನಾವು ಮಗನ ಒಂದು ನೆನಪಿಸಲಾಗಿ ನಾವು ಈ ಬಸ್ ತಂಗುದಾಣ ಕಟ್ಟಿದ್ದೇವೆ ಕಡವಾಡ ವೀರಯೋಧನ ಹುಟ್ಟೂರು ಊರಿನಲ್ಲಿ ಇದ್ದ ಚಿಕ್ಕ ಬಸ್ ನಿಲ್ದಾಣ ಸಂಪೂರ್ಣ ಹಾಳಾಗಿತ್ತು ಹೀಗಾಗಿ ಬಸ್ನಲ್ಲಿ ಪ್ರಯಾಣಿಸುವ ಜನರು ಮಳೆಗಾಲದಲ್ಲಿ ಹಾಗೂ ಬೇಸಿಗೆಯಲ್ಲಿ ರಸ್ತೆ ಬದಿಯಲ್ಲಿ ನಿಂತು ಬಸ್ ಅನ್ನು ಹತ್ತಬೇಕಿತ್ತು ಹೀಗಾಗಿ ಊರಿನವರಿಗೆ ಸಹಾಯ ಆಗಲಿ ಎಂಬ ಮನಸ್ಸಿನಿಂದ ವೀರಮರಣ ಹೊಂದಿದ ಯೋಧನ ತಂದೆ ಮಹದೇವ ನಾಯಕ್ ಮತ್ತು ಗೀತಾ ಮಹದೇವ ನಾಯಕ್ ಅವರು ಬಸ್ ತಂಗುದಾಣವನ್ನು ನಿರ್ಮಾಣ ಮಾಡಿದ್ದಾರೆ ಇದಲ್ಲದೆ ಮಗನ ಹೆಸರಿನಲ್ಲಿ ಬಂದ ಹಣವನ್ನು ಸಮಾಜದ ಕೆಲಸಕ್ಕಾಗಿ ವಿನಿಯೋಗ ಮಾಡಲು ಈ ಕುಟುಂಬ ಕಂಕಣಬದ್ಧವಾಗಿದ್ದು ಊರಿನವರು ಸಹ ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಿಲ್ಲಿಕೆ ಮಳೆಗಾಲದಲ್ಲಿ ನಿಲ್ಲಿಕೆ ಬಸ್ ಸ್ಟ್ಯಾಂಡ್ ಮುಂಚೆ ಹಳೆದಿದ್ದಿತ್ತು ಅದು ಚಲೋ ಇಲ್ಲಗಿತ್ತು ಈಗ ಹೊಸದಾಗಿ ಚಲೋ ಮಾಡಿಕೊಟ್ಟಿದ್ದಾರೆ ಅವರು ಊರಿಗೆ ಒಂದು ಚಲೋ ಆಗಿದೆ ಮಗನ ಹೆಸರ ಮೇಲೆ ಹೌದು ಜನರಿಗೆ ಈಗ ಖುಷಿ ಪಡ್ತಾರೆ ಚಲೋ ಬಸ್ ಸ್ಟ್ಯಾಂಡ್ ನಮಗೆ ದೇಶಕ್ಕಾಗಿ ವೀರಯೋಧ ಪ್ರಾಣ ಬಿಟ್ಟರೆ ಆತನ ಕುಟುಂಬ ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಡುವಂತಹ ಮೂಲಕ ಮಾದರಿಯಾಗಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ ಕರಾವಳಿ